ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ದ ಕರ್ನಾಟಕ ಕ್ಲಾಸಿಕ್ ಐ ಎಸ್ ಆ್ಯಂಡ್ ಕೆ ಸ್ಟಡಿ ಸರ್ಕಲ್ ಧಾರವಾಡ ನಾನು ಮಹಿನುದ್ದೀನ್ ಕಡಕಲ್ ಆದ್ಮೇಲೆ ಸ್ನೇಹಿತರೆ ಇಂದು ನಾನು ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗ್ತಕ್ಕಂತಹ ಒಂದು ನೂತನ ವಿಷಯದ ಅಡಿಯಲ್ಲಿ ಇವತ್ತು ನಾನು ನಿಮ್ಮೊಂದಿಗೆ ಈ ಕ್ಲಾಸನ್ನು ಮಾಡಲಿದ್ದೇನೆ ಆ ವಿಷಯ ಏನಪ್ಪ ಅಂದರೆ ಕರ್ನಾಟಕ ರಾಜ್ಯ ಬಜೆಟ್ ಆಯಿತು ಆ ಬಜೆಟಿಗೆ ಸಂಬಂಧಿಸಿದಂಥ ಟಾಪ್ ಟೆನ್ ಯೋಜನೆಗಳ ಕುರಿತು ನಾನು ಈ ಕ್ಲಾಸ್ನಲ್ಲಿ ಚರ್ಚಿಸಲಿದ್ದೇನೆ ಸ್ನೇಹಿತರೆ ಈಗ ಪ್ರಮುಖವಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ನಮಗೆ ಈ ಕೆ ಎ ಎಸ್ ಪರೀಕ್ಷೆಯಲ್ಲಿ ಆಗಿರ್ಬೋದು ಪಿ ಎಸ್ ಐ ಪರೀಕ್ಷೆಗಳಾಗಿರ್ಬೋದು ರಾಜ್ಯದ ಹಲವಾರು ಪರೀಕ್ಷೆಗಳಲ್ಲಿ ಪ್ರಸ್ತುತ ದಿನಮಾನಗಳಲ್ಲಿ ಯೋಜನೆಗಳ ಮೇಲೆ ಕೇಳ್ತಾ ಬರ್ತಾಯಿದ್ದಾನೆ ಆ ನಿಟ್ಟಿನಲ್ಲಿ ಇವತ್ತು ನಾವುಗಳು ಈ ಒಂದು ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳುವುದು ಅವಶ್ಯಕ ಮತ್ತು ಅನಿವಾರ್ಯತೆಯೂ ಸಹ ಆಗಿದೆ ಆ ಒಂದು ನಿಟ್ಟಿನಲ್ಲಿ ನಾನು ಇವತ್ತು ನಿಮ್ಮೊಂದಿಗೆ ಪ್ರಮುಖವಾಗಿರ್ತಕ್ಕಂಥ ಬಜೆಟ್ಗೆ ಸಂಬಂಧಿಸಿದಂಥ ಟಾಪ್ ಟೆನ್ ಪ್ರಮುಖ ಯೋಜನೆಗಳ ಕುರಿತು ಚರ್ಚಿಸಲಿದ್ದೇನೆ ಹಾಗಾದರೆ ಮತ್ತೆ ತಡ ಕ್ಲಾಸ್ ಸ್ಟಾರ್ಟ್ ಮಾಡಬೇಡೋಣ ಹಾಗಾದರೆ ಬನ್ನಿ ನೇರವಾಗಿ ಮೊದಲನೇ ಪ್ರಶ್ನೆಗೆ ಹೋಗ್ಬೇಡೋಣ ಸ್ನೇಹಿತರೆ ಕರ್ನಾಟಕ ಬಜೆಟ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಪ್ರಮುಖವಾಗಿ ಹಲವಾರು ಈ ಬಜೆಟ್ನಲ್ಲಿ ನೂತನ ಯೋಜನೆಗಳು ಘೋಷಿಸಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಬಹಳಷ್ಟು ಯೋಜನೆಗಳು ಈ ಒಂದು ಕರ್ನಾಟಕ ಬಜೆಟ್ನಲ್ಲಿ ಪ್ರಸ್ತಾಪಿಸಲಾಗಿದೆ ಆದ್ದರಿಂದ ಇವುಗಳ ಕುರಿತು ತಿಳಿದುಕೊಳ್ಳುವುದು ಇವತ್ತು ನಮಗೆ ಅವಶ್ಯಕವಾಗಿದೆ ಹಾಗಾದರೆ ಮೊದಲನೇ ಪ್ರಮುಖವಾದ ಯೋಜನೆ ಯಾವುದಂದರೆ ರೈತ ಶಕ್ತಿ ಎಂಬ ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ ಹಾಗಾದರೆ ಈ ರೈತ ಶಕ್ತಿ ಯೋಜನೆ ಏನು ಅದರ ಕುರಿತು ಎಲ್ಲ ಮಾಹಿತಿಗಳ ಕುರಿತು ತಿಳ್ಕೋಣ ಹಾಗಾದರೆ ಮೊದಲನೇ ಪ್ರಶ್ನೆ ನೇರವಾಗಿ ಹೋಗ್ಬಿಡೋಣ ರೈತ ಶಕ್ತಿಯ ಯೋಜನೆಯ ಮೂಲ ಉದ್ದೇಶವೇನು ಸ್ನೇಹಿತರೆ ಮೊದಲನೇ ಪ್ರಶ್ನೆ ರೈತ ಶಕ್ತಿಯ ಯೋಜನೆಯ ಮೂಲ ಉದ್ದೇಶವೇನು ಆಪ್ಷನ್ ಎ ರೈತರಿಗೆ ಸೋಲಾರ್ ಪಂಪ್ ಒದಗಿಸುವುದು ಆಪ್ಷನ್ ಬಿ ರೈತರಿಗೆ ಯಂತ್ರೋಪಕರಣ ಬಳಕೆಗಳನ್ನು ನೀಡುವುದು ಆಪ್ಷನ್ ಸಿ ರೈತರ ಆದಾಯವನ್ನು ದ್ವಿಗುಣಗೊಳಿಸುವುದು ಆಪ್ಷನ್ ಡಿ ರೈತರಿಗೆ ವಿಮೆಯನ್ನು ನೀಡುವುದು ಸ್ನೇಹಿತರೆ ಇದರಲ್ಲಿ ಯಾವ ಒಂದು ಸರಿಯಾದ ಅಂಶ ಈ ರೈತ ಶಕ್ತಿ ಯೋಜನೆ ಕುರಿತು ತಿಳಿಸುತ್ತದೆ ಇದು ಬಹುಮುಖ್ಯವಾಗಿ ಕರ್ನಾಟಕ ಸರ್ಕಾರ ಒಂದು ರೈತರಿಗೆ ಇವತ್ತು ಒಂದು ದೊಡ್ಡ ಮೈಲುಗಲ್ಲು ಈ ಬಜೆಟ್ನಲ್ಲಿ ರೈತರ ಕುರಿತು ಹಲವಾರು ಯೋಜನೆಗಳು ಘೋಷಿಸಿದ್ದಾರೆ ಅದರಲ್ಲಿ ಪ್ರಮುಖವಾದ ಯೋಜನೆ ಅಂದರೆ ರೈತ ಶಕ್ತಿ ಯೋಜನೆಯಾಗಿದೆ ಈ ರೈತ ಶಕ್ತಿ ಯೋಜನೆಯ ಮೂಲ ಉದ್ದೇಶ ಏನು ಸ್ನೇಹಿತರೆ ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಇದಕ್ಕೆ ಆಪ್ಷನ್ ಬಿ ರೈತರಿಗೆ ಯಂತ್ರೋಪಕರಣ ಬಳಕೆಯನ್ನು ಪ್ರೋತ್ಸಾಹಿಸಲು ಸ್ನೇಹಿತರೆ ಈ ಒಂದು ಯೋಜನೆಯ ಮೂಲ ಉದ್ದೇಶ ಉದ್ದೇಶಂದರೆ ರೈತರಿಗೆ ಸಂಬಂಧಿಸಿದಂಥ ಯಂತ್ರೋಪಕರಣ ಬಳಕೆಯನ್ನು ಕುರಿತು ತಿಳಿಸುವುದು ಈ ಯೋಜನೆಯ ಮೂಲ ಉದ್ದೇಶವಾಗಿದೆ ಹಾಗಾದರೆ ರೈತ ಶಕ್ತಿ ಯೋಜನೆ ಅಂದರೇನು ಅದು ಒಳಗೊಂಡಿದೆ ಅಂತ ನೋಡೋದಾದರೆ ರೈತ ಶಕ್ತಿ ಎಂಬ ನೂತನ ಯೋಜನೆಯನ್ನು ಈ ಬಜೆಟ್ನಲ್ಲಿ ಘೋಷಿಸಿದ್ದಾರೆ ಅದರ ಉದ್ದೇಶ ಏನಂದರೆ ರೈತರಿಗೆ ಕೃಷಿ ಯಂತ್ರೋಪಕರಣಗಳನ್ನು ಬಳಕೆ ಮಾಡಲು ಹಾಗೂ ಪ್ರೋತ್ಸಾಹಿಸಲು ನಿರ್ಮಿಸಿರ್ತಕ್ಕಂಥ ರೂಪಿಸಿರ್ತಕ್ಕಂಥ ಯೋಜನೆ ರೈತ ಶಕ್ತಿ ಯೋಜನೆ ಆಗಿದೆ ಹಾಗಾದರೆ ಈ ಒಂದು ಯೋಜನೆ ಒಳಗೊಂಡಿದೆ ಆವ ಅದು ಬಹಳ ಮುಖ್ಯವಾಗಿ ನಮ್ಮ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಿರ್ತಾನೆ ಅದಕ್ಕೋಸ್ಕರ ಈ ಯೋಜನೆಯು ಪ್ರತಿ ಎಕರೆಗೆ ಪ್ರತಿ ಎಕರೆಗೆ ಈ ಯೋಜನೆಯು ಎರಡು ನೂರ ಐವತ್ತುಗಳಂತೆ ಗರಿಷ್ಠ ಎಷ್ಟು ಎಕರೆಗೆಪ್ಪ ಅಂದರೆ ಐದು ಎಕರೆಗೆ ಗರಿಷ್ಠ ಐದು ಎಕರೆಗೆ ನೇರ ವರ್ಗಾವಣೆ ಮೂಲಕ ನೇರ ವರ್ಗಾವಣೆ ಅಂದರೆ ಡಿ ಬಿ ಟಿ ಡಿ ಬಿ ಟಿಯ ಮೂಲಕ ಡೀಸೆಲ್ ಸಹಾಯಧನ ನೀಡುವರ್ತಕ್ಕಂತಹ ಒಂದು ಯೋಜನೆಯಾಗಿದೆ ಇದಕ್ಕೋಸ್ಕರ ಸರ್ಕಾರ ಈ ವರ್ಷ ಎಷ್ಟು ಕೋಟಿ ಮೀಸಲಿಟ್ಟಿದ ಯೋಜನೆಗೆ ಅಂದರೆ ಐದು ನೂರು ಕೋಟಿ ರೂಪಾಯಿಯನ್ನು ಸರ್ಕಾರ ಒದಗಿಸಿದೆ ಬಹಳ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಈ ಯೋಜನೆ ಆದ್ದರಿಂದ ಈ ಯೋಜನೆ ಮೂಲ ಅಂಶಗಳೇನೆಂದರೆ ಈ ಒಂದು ರೈತ ಶಕ್ತಿ ಯೋಜನೆ ಅಂದರೆ ಇಷ್ಟೇ ರೈತ ಶಕ್ತಿ ಎಂಬ ಯೋಜನೆ ನೂತನವಾಗಿ ಯಂತ್ರೋಪಕರಣಗಳಿಗೆ ಸಂಬಂಧಿಸಿದ ಯೋಜನೆ ಆಗಿದೆ ಇದು ಪ್ರತಿ ಎಕರೆಗೆ ಎಷ್ಟು ರೂಪಾಯಿಪ್ಪ ಅಂದರೆ ಎರಡುನೂರ ಐವತ್ತು ರೂಪಾಯಿಗಳನ್ನು ಗರಿಷ್ಠ ಎಷ್ಟು ಎಕರೆಗೆ ಅಂದರೆ ಐದು ಎಕರೆಗೆ ನೀಡಿರ್ತಕ್ಕಂಥ ಯೋಜನೆ ಹಾಗಾದರೆ ಎಷ್ಟು ಕೋಟಿ ರೂಪಾಯಿ ಈ ಒಂದು ಯೋಜನೆಗೆ ಮೀಸಲಿಟ್ಟಿದ್ದಾರೆ ಸರ್ಕಾರ ಅಂದರೆ ನೂರು ಕೋಟಿ ಮೀಸಲಿಟ್ಟಿದ್ದಾರೆ ಸ್ನೇಹಿತರೆ ನಾನು ಆಪ್ಷನಲ್ಲಿ ನಾಲ್ಕು ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ಮೆನ್ಷನ್ ಮಾಡಿದ್ದೆ ಹಾಗಾದರೆ ಅವು ಯಾವ್ಯಾವ ಅಂಶಗಳಂದರೆ ನೋಡಿ ರೈತ ಶಕ್ತಿಯ ಯೋಜನೆ ಮೂಲ ಉದ್ದೇಶ ಸರಿಯಾದ ಉತ್ತರ ಯಾವುದು ರೈತರಿಗೆ ಯಂತ್ರೋಪಕರಣಗಳ ರೈತರಿಗೆ ಯಂತ್ರೋಪಕರಣಗಳ ಬಳಕೆ ಪ್ರೋತ್ಸಾಹಿಸಲು ಈ ಒಂದು ಯೋಜನೆಯನ್ನು ರೂಪಿಸಿದ್ದಾರೆ ಹಾಗಾದರೆ ಈ ಮೂರು ಪ್ರಮುಖವಾಗಿರ್ತಕ್ಕಂಥ ಯೋಜನೆಗಳನ್ನು ನಾನು ಈ ಆಪ್ಷನಲ್ಲಿ ಆಯ್ಕೆ ಮಾಡಿಕೊಂಡಿರ್ತೇನೆ ಹಾಗಾದರೆ ಈ ಒಂದು ಮೊದಲ ಯೋಜನೆಯ ಉದ್ದೇಶವೇನು ಅದು ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅದೇ ರೀತಿಯಾಗಿ ಈ ಒಂದು ಆಪ್ಷನ್ ಸಿ ಆ ಒಂದು ಸಂಬಂಧಿಸಿದಂಥ ಯೋಜನೆ ಯಾವುದು ಆಪ್ಷನ್ ಡಿ ಆ ಒಂದು ಸಂಬಂಧ ಆ ಒಂದು ರೈತರಿಗೆ ವಿಮೆಗೆ ಸಂಬಂಧಿಸಿದ ಯೋಜನೆ ಯಾವುದು ಅದನ್ನು ಕುರಿತು ಸಹ ನಾವು ಇವತ್ತು ತಿಳ್ಕೊಬೇಕಾಗಿರುವುದು ಅವಶ್ಯಕವಾಗಿದೆ ಹಾಗಾದರೆ ನಾವು ನೋಡೋದಾದರೆ ರೈತರಿಗೆ ಸೋಲಾರ್ ಪಂಪ್ ಒದಗಿಸುವ ಯೋಜನೆ ಯಾವುದಂದರೆ ಪ್ರಧಾನಮಂತ್ರಿ ಕುಸುಮ ಯೋಜನೆ ಸ್ನೇಹಿತರೆ ಪ್ರಧಾನಮಂತ್ರಿ ಕುಸುಮ ಯೋಜನೆ ಎಂಬುದು ಈ ಒಂದು ಯೋಜನೆಯನ್ನು ಸರ್ಕಾರ ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ ಯಾವ ವರ್ಷ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಈ ಯೋಜನೆ ಮೂಲ ಉದ್ದೇಶ ಅಂದರೆ ರೈತರಿಗೆ ಬೇಕಾಗಿರ್ತಕ್ಕಂತಹ ನೀರಾವರಿ ಪಂಪ್ಸೆಟ್ಗಳನ್ನು ಒದಗಿಸುವುದು ಈ ಯೋಜನೆಯ ಮೂಲ ಉದ್ದೇಶವಾಗಿದೆ ಭಾಳ ಮುಖ್ಯ ಏನಪ್ಪಾ ಅಂದರೆ ಪ್ರಧಾನಮಂತ್ರಿ ಕುಸುಮ ಅಂಬ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ರೈತರಿಗೆ ಸೋಲಾರ್ ಪಂಪ್ಗಳ ಮೂಲಕ ಇವತ್ತು ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸುವ ಯೋಜನೆ ಪ್ರಧಾನಮಂತ್ರಿ ಕುಸುಮ ಯೋಜನೆ ಭಾಳ ಮುಖ್ಯ ನೋಡಿ ಪ್ರಧಾನಮಂತ್ರಿ ಕುಸುಮ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ರೈತರಿಗೆ ಸಂಬಂಧಿಸಿದಂಥ ಪ್ರಮುಖವಾಗಿ ರೈತರಿಗೆ ಪಂಪ್ ರಿಟೆಕ್ ರೈತರಿಗೆ ಸಂಬಂಧಿಸಿದಂತಹ ಪ್ರಮುಖವಾಗಿ ಸೋಲಾರ್ ಪಂಪ್ ಅಳವಡಿಸುವ ಮೂಲಕ ರೈತರಿಗೆ ವ್ಯವಸ್ಥೆ ಕಲ್ಪಿಸುವುದು ಈ ಯೋಜನೆಯ ಮೂಲ ಉದ್ದೇಶವಾಗಿದೆ ಈ ಯೋಜನೆಯನ್ನು ಯಾವ ವರ್ಷ ಜಾರಿಗೊಳಿಸಿದರೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ ಹಾಗಾದರೆ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಯೋಜನೆ ಯಾವುದಂದರೆ ರೈತರ ಆದಾಯ ದ್ವಿಗುಣಗೊಳಿಸುವ ಯೋಜನೆ ಹಾಗಾದರೆ ಈ ಯೋಜನೆ ಯಾವುದು ಯಾರಿಗಾದರೂ ಗೊತ್ತಿದ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದಂದರೆ ಕಾಮೆಂಟ್ ಮಾಡಿ ಅದೇ ರೀತಿಯಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಸ್ನೇಹಿತರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಎಂಬ ಯೋಜನೆ ರೈತರ ಆದಾಯವನ್ನು ದ್ವಿಗುಣಗೊಳಿಸುವುದಾಗಿದೆ ಈ ಯೋಜನೆಯನ್ನು ಭಾರತ ಸರ್ಕಾರ ಯಾವಾಗ ಪರಿಚಯಿಸ್ತಪ್ಪ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪರಿಚಯಿಸ್ತು ಹಾಗಾದರೆ ಈ ಯೋಜನೆಯ ಮೂಲ ಉದ್ದೇಶ ಏನು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಎರಡು ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ರೈತರ ಆದಾಯವನ್ನು ದ್ವಿಗುಣಗೊಳಿಸುವುದು ಯಾವ ವರ್ಷ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತರ ಹೊತ್ತಿಗೆ ಈ ಯೋಜನೆ ಮೂಲ ಉದ್ದೇಶ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಾಗಾದರೆ ಈ ಯೋಜನೆಗೆ ಸಂಬಂಧಿಸಿದ ಸಮಿತಿ ಯಾವುದು ಭಾಳ ಅತಿ ಮುಖ್ಯವಾದ ವಿಷಯ ಯಾವುದಂದರೆ ಅಶೋಕ್ ಅಶೋಕ್ ದಳವಾಯಿ ಸಮಿತಿ ಅಶೋಕ್ ದಳವಾಯಿ ಸಮಿತಿ ಬಹುಮುಖ್ಯವಾಗಿ ಹಲವಾರು ಸಮಿತಿಗಳು ಇವತ್ತು ಪ್ರಸ್ತುತ ದಿನಮಾನಗಳಲ್ಲಿ ಪ್ರಚಲಿತ ಬರ್ತಾ ಇದೆ ಆದ್ದರಿಂದ ಸಮಿತಿಗಳ ಕಡೆ ನಾವು ಗಮನ ಹರಿಸುವುದು ಅವಶ್ಯಕವಾಗಿದೆ ಆದ್ದರಿಂದ ಈ ಅಶೋಕ್ ದಳವಾಯಿ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ರೈತರ ಆದಾಯವನ್ನು ದ್ವಿಗುಣಗೊಳಿಸುವುದು ಹಾಗಾದರೆ ಯೋಜನೆ ಯಾವುದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅದೇ ರೀತಿಯಾಗಿ ಈ ಯೋಜನೆ ಯಾವ ವರ್ಷ ಜಾರಿಗೊಳಿಸಿದ್ವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಾರಿಗೊಳಿಸಿದ್ವಿ ಮತ್ತು ಕೊನೆಗೆ ಮತ್ತೊಂದು ಪ್ರಮುಖವಾದ ಯೋಜನೆ ಯಾವುದಂದರೆ ರೈತರಿಗೆ ವಿಮೆ ನೀಡುವುದು ಹಾಗಾದರೆ ರೈತರಿಗೆ ವಿಮೆ ನೀಡುವ ಯೋಜನೆ ಯಾವುದು ರೈತರಿಗೆ ವಿಮೆ ನೀಡೋ ಯೋಜನೆ ಯಾವುದಂದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಭಾಳ ಇಂಪಾರ್ಟೆಂಟ್ ಯಾವ ವರ್ಷ ಜಾರಿಗೊಳಿಸಿದ್ವಿ ಎರಡು ಸಾವಿರದ ಹದಿನಾರರಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಿದ್ವಿ ಈ ಯೋಜನೆ ಮೂಲ ಉದ್ದೇಶ ಏನಂದರೆ ಇವತ್ತು ದೇಶದಲ್ಲಿ ಹಲವಾರು ಬೆಳೆಗಳಿದ್ದಾವೆ ಆ ಬೆಳೆಗಳನ್ನು ನಾವು ಖಾರಿಫ್ ಬೆಳೆಗಳನ್ನಾಗಿ ರಾಬಿ ಬೆಳೆಗಳಾಗಿ ಜಟ್ ಬೆಳೆಗಳನ್ನಾಗಿ ಹೀಗೆ ವಿ ವಿವಿಧ ರೀತಿಯಾಗಿ ವಿಂಗಡಿಸಿದ್ದೇವೆ ಆ ರೀತಿ ವಿಂಗ ಇರತಕ್ಕಂಥ ಬೆಳೆಗಳಿಗೆ ಇದೇನು ಮಾಡುತ್ತೆ ಅಂದರೆ ಇನ್ಶೂರೆನ್ಸ್ ಕೊಡುತ್ತೆ ಫಾರ್ ಎಕ್ಸಾಂಪಲ್ ಖಾರಿಫ್ ಬೆಳೆಗಳಿಗೆ ಖಾರಿಫ್ ಬೆಳೆಗಳಿಗೆ ಖಾರಿಫ ಬೆಳೆಗಳಿಗೆ ಎಷ್ಟಂದರೆ ಟೂ ಪರ್ಸೆಂಟೇಜಷ್ಟು ಇನ್ಸೂರೆನ್ಸ್ ಕೊಡುತ್ತೆ ರಾಬಿ ಬೆಳೆಗಳಿಗೆ ಒನ್ ಪಾಯಿಂಟ್ ಫೈವ್ ಇನ್ಶೂರೆನ್ಸ್ ಕೊಡುತ್ತೆ ತೋಟಗಾರಿಕಾ ಬೆಳೆಗಳಿಗೆ ಐದು ಪರ್ಸೆಂಟೇಜಷ್ಟು ಇನ್ಶೂರೆನ್ಸ್ ಕೊಡ್ತೇವೆ ಭಾಳ ಇಂಪಾರ್ಟೆಂಟ್ ನೋಡಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಎರಡು ಸಾವಿರದ ಹದಿನಾರರಲ್ಲಿ ಜಾರಿಗೊಳಿಸಿದ್ವಿ ಈ ಯೋಜನೆ ಮೂಲ ಉದ್ದೇಶ ಇಷ್ಟೇ ರೈತರಿಗೆ ಸಂಬಂಧಿಸಿದಂತೆ ಬೆಳೆಗಳಿಗೆ ಒಂದು ಬೆಳೆ ಹಾನಿ ಅಂತಂದರೆ ರೈತರಿಗೆ ಅವರಿಗೋಸ್ಕರ ಸರ್ಕಾರ ಒಂದು ವಿಮೆನ ಮಾಡಿದೆ ಆ ವಿಮೆನೇ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇದರಲ್ಲಿ ಮೂರು ರೀತಿಯಾಗಿ ವಿಂಗಡೆ ಮಾಡಿದೆ ಒಂದು ಖಾರಿಫ್ ಬೆಳೆಗಳು ರಾಬಿ ಬೆಳೆಗಳು ಅದೇ ರೀತಿಯಾಗಿ ಜಡ್ ಬೆಳೆಗಳು ಖಾರಿಫ್ ಬೆಳೆಗಳಿಗೆ ಎರಡು ಪರ್ಸೆಂಟೇಜಷ್ಟು ರಾಬಿ ಬೆಳೆಗಳಿಗೆ ಒಂದು ಪಾಯಿಂಟ್ ಐದು ಪರ್ಸೆಂಟೇಜರಷ್ಟು ಅದೇ ರೀತಿಯಾಗಿ ತೋಟಗಾರಿಕೆ ಬೆಳೆಗಳಿಗೆ ಐ ತೋ ಐದು ಪರ್ಸೆಂಟೇಜಷ್ಟು ವಿಮೆ ಈ ಒಂದು ವ್ಯವಸ್ಥೆಯಲ್ಲಿ ಕಲ್ಪಿಸಲಾಗಿದೆ ನಾವು ಒಂದು ಸತಿ ನಾವು ರಿಕ್ಯಾಪ್ ಮಾಡೋದಾದರೆ ರೈತ ಶಕ್ತಿ ಎಂಬ ಯೋಜನೆ ನಾವು ಗೊತ್ತಾಯಿತು ಒಂದು ಸತಿ ರಿವೂಸನ್ ಮಾಡ್ಕೊಂಬೋಣ ಈ ಯೋಜನೆ ಪರ್ಫೆಕ್ಟಾಗಿ ರೈತ ಶಕ್ತಿ ಯೋಜನೆ ಎಂಬುದು ಕರ್ನಾಟಕ ಸರ್ಕಾರ ನೂತನವಾಗಿ ಘೋಷಿಸಿರ್ತಕ್ಕಂಥ ಈ ಬಜೆಟ್ನ ಯೋಜನೆಯಾಗಿದೆ ಇದರ ಮೂಲ ಉದ್ದೇಶ ಇಷ್ಟೇ ರೈತರಿಗೆ ಸಂಪ ಸೇವಾ ಸಂಬಂಧಿಸಿದಂತೆ ಉಪಕರಣಗಳ ಕೊಂಡುಕೊಳ್ಳುವಿಕೆ ಸಂಬಂಧಿಸಿದ ಯೋಜನೆಯಾಗಿದೆ ಅದೇ ರೀತಿಯಾಗಿ ರೈತರಿಗೆ ಸೋಲಾರ್ ಪಂಪ್ ಒದಗಿಸುವ ಯೋಜನೆ ಯಾವುದು ರೈತರಿಗೆ ಸೋಲಾರ್ ಪಂಪ್ ಒದಗಿಸುವ ಯೋಜನೆ ಅಂದರೆ ಪ್ರಧಾನಮಂತ್ರಿ ಕುಸುಮ ಸಮ್ಮಾನ್ ನಿಧಿ ಯೋಜನೆ ಇದು ಕುಸುಮ ಯೋಜನೆ ಇದು ಸ್ಥಾ ಬಂದಿದ್ದ ಭಾರತದಲ್ಲಿ ಯಾವಾಗ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದೇ ರೀತಿಯಾಗಿ ರೈತರಿಗೆ ಸಂಬಂಧಿಸಿದಂಥ ಮತ್ತೊಂದು ಪ್ರಮುಖ ಯೋಜನೆ ಯಾವುದಂದರೆ ಆದ ರೈತರ ಆದಾಯವನ್ನು ದ್ವಿಗುಣಗೊಳಿಸುವುದು ಇದಕ್ಕೆ ಸಂಬಂಧಿಸಿದ ಯೋಜನೆ ಯಾವುದೆಂದರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇದು ಯೋಜನೆ ಯಾವ ಬಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂತು ಇದಕ್ಕೆ ಸಂಬಂಧಿಸಿದ ಸಮಿತಿ ಯಾವುದಂದರೆ ಅಶೋಕ್ ದಳವಾಯಿ ಸಮಿತಿ ಮತ್ತು ಕೊನೆಯದು ರೈತರಿಗೆ ವಿಮೆ ನೀಡುವುದು ರೈತರಿಗೆ ವಿಮೆ ನೀಡುವ ಯೋಜನೆ ಯಾವುದಂದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಈ ಯೋಜನೆ ಭಾರತದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಪರಿಚಯಿಸಲಾಯಿತು ಇದು ಮೂರು ರೀತಿ ಬೆಳೆಗಳಿಗೆ ಇನ್ಶೂರೆನ್ಸ್ ನೀಡುತ್ತೆ ಖಾರಿಫ್ ಬೆಳೆಗಳು ರಾಬಿ ಬೆಳೆಗಳು ತೋಟಗಾರಿಕೆ ಬೆಳೆಗಳು ಹೊಟ್ಟಾರೆಯಾಗಿ ಇಷ್ಟೆಲ್ಲ ತಿಳ್ಕೊಂಡಾಗ ನಾವು ಈ ಯೋಜನೆ ಬಗ್ಗೆ ಒಂದು ಸಂಕ್ಷಿಪ್ತ ಸಣ್ಣ ಚಿತ್ರಣ ತಿಳಿದುಕೊಂಡಂಗಾಯಿತು ಹಾಗಾದರೆ ಮುಂದಿನ ಪ್ರಶ್ನೆಗೆ ನೇರವಾಗಿ ಹೋಗಿಬಿಡೋಣ ಎರಡನೇ ಪ್ರಶ್ನೆ ಪುಣ್ಯಕೋಟಿ ಎಂಬ ನೂತನ ಯೋಜನೆಯ ಮೂಲಕ ಗೋವುಗಳನ್ನು ಸಾರ್ವಜನಿಕರು ಹಾಗೂ ಖಾಸಗಿ ಸಂಸ್ಥೆಗಳು ವಾರ್ಷಿಕ ಎಷ್ಟು ಹಣ ಮೊತ್ತಕ್ಕೆ ದತ್ತು ಪಡೆಯಬಹುದಾಗಿದೆ ಸ್ನೇಹಿತರೆ ಸರ್ಕಾರ ಈಗ ಹೊಸ ಒಂದು ಯೋಜನೆ ಘೋಷಿಸಿದೆ ಮತ್ತೊಂದು ಯೋಜನೆ ಯಾವುದಂದರೆ ಪುಣ್ಯಕೋಟಿ ಎಂಬ ಯೋಜನೆ ಈ ಪುಣ್ಯಕೋಟಿ ಎಂಬ ಯೋಜನೆಯ ಮೂಲಕ ಗೋವುಗಳನ್ನು ಸಾರ್ವಜನಿಕರು ಮತ್ತು ಖಾಸಗಿ ಸಂಸ್ಥೆಗಳು ವಾರ್ಷಿಕವಾಗಿ ಎಷ್ಟು ಹಣದ ಮೂಲಕ ದತ್ತು ಪಡೆಯಬಹುದಾಗಿದೆ ನೋಡಿ ಇದು ಅತ್ಯಂತ ಒಂದು ಒಳ್ಳೆಯ ಬೆಳವಣಿಗೆ ಅನ್ನಬಹುದು ಯಾಕಂದರೆ ಇವತ್ತು ಎಷ್ಟೋ ಕಡೆ ನಾವು ಗೋವುಗಳ ಸಂರಕ್ಷಣೆ ಇವತ್ತು ಪ್ರಸ್ತುತ ನಿರ್ಮಾಣದಲ್ಲಿ ಜರುಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಪುಣ್ಯಕೋಟಿ ಎಂಬ ಯೋಜನೆ ಸರ್ಕಾರ ಇವತ್ತು ಜಾರಿಗೊಳಿಸಿದೆ ಈ ಯೋಜನೆ ಮೂಲಕ ಎಷ್ಟು ಮೊತ್ತಕ್ಕೆ ನಾವು ದತ್ತು ಹಸುಗಳನ್ನು ದತ್ತು ಪಡೆಯಬಹುದಾಗಿದೆ ಅಂದರೆ ಆಪ್ಷನ್ ಎ ಹನ್ನೊಂದು ಸಾವಿರ ರೂಪಾಯಿಗಳು ಆಪ್ಷನ್ ಬಿ ಹತ್ತು ಸಾವಿರ ರೂಪಾಯಿಗಳು ಆಪ್ಷನ್ ಸಿ ಹದಿನೈದು ಸಾವಿರ ರೂಪಾಯಿಗಳು ಆಪ್ಷನ್ ಡಿ ಇಪ್ಪತ್ತೈದು ಸಾವಿರ ರೂಪಾಯಿಗಳು ಸ್ನೇಹಿತರೆ ಈ ಕೆಳಗಿನ ಯಾವ ಒಂದು ಮೊತ್ತದ ಮೂಲಕ ನಾವು ಹಸುವನ್ನು ಅಥವಾ ಗೋವನ್ನು ದತ್ತು ಪಡೆಯಬಹುದಾಗಿದೆ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಎ ಹನ್ನೊಂದು ಸಾವಿರ ರೂಪಾಯಿ ನೋಡಿ ಈ ಒಂದು ಗೋ ಪುಣ್ಯಕೋಟಿ ಯೋಜನೆ ಏನು ಎತ್ತ ಅಂತೇಳಿ ಅದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಸ್ನೇಹಿತರೆ ಪುಣ್ಯಕೋಟಿ ಎಂಬ ಯೋಜನೆ ಇದರ ಉದ್ದೇಶ ಇಷ್ಟೇ ಗೋಶಾಲೆಗಳಲ್ಲಿನ ಸಾರ್ವಜನಿಕರು ಮತ್ತು ಖಾಸಗಿ ಸಂಸ್ಥೆಗಳು ವಾರ್ಷಿಕ ಹನ್ನೊಂದು ಸಾವಿರ ರೂಪಾಯಿಗಳ ಮೂಲಕ ಮೊತ್ತಕ್ಕೆ ದತ್ತು ತೆಗೆದುಕೊಳ್ಳುವುದು ಹಾಗೂ ಅವುಗಳನ್ನು ಪ್ರೋತ್ಸಾಹಿಸುವುದಕ್ಕೋಸ್ಕರ ಸರ್ಕಾರ ಜಾರಿಗೊಳಿಸಿದ ಯೋಜನೆಯೇ ಪುಣ್ಯಕೋಟಿ ಯೋಜನೆಯಾಗಿದೆ ಗೋಗಳಿಗೆ ಸಂಬಂಧಿಸಿದಂತೆ ಇವತ್ತು ಹಲವಾರು ಪ್ರಶ್ನೆಗಳು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರ್ತಿರ್ತವೆ ಇತ್ತೀಚೆಗೆ ಗೋ ಹತ್ಯೆ ನಿಷೇಧ ಆಗಿರ್ಬೋದು ಇತ್ತೀಚೆಗೆ ಗೋ ಹತ್ಯೆ ಪ್ರಮುಖವಾಗಿರ್ತಕ್ಕಂತಹ ಕೆಲ ರಾಜ್ಯಗಳಲ್ಲಿ ಆಯಾ ರಾಜ್ಯಗಳಲ್ಲಿ ಈ ನಿಷೇಧ ಕಾಯ್ದೆ ಜಾರಿ ಇದೆ ಪ್ರಬಂಧ ಹಾಗೂ ಹಲವಾರು ವಿಷಯಗಳಲ್ಲಿ ಇದರ ಕುರಿತು ಕೇಳ್ತಿರ್ತಾನೆ ಆದ್ದರಿಂದ ನಾವು ಈ ಒಂದು ಯೋಜನೆ ಇವತ್ತು ತಿಳಿದುಕೊಳ್ಳೋದು ಅವಶ್ಯಕವಾಗಿದೆ ಆದ್ದರಿಂದ ಈಗ ನಾವು ಇದಕ್ಕೆ ಸಂಬಂಧಿಸಿದಂಥ ಎರಡು ಜಿ ಕೆ ಪಾಯಿಂಟ್ಸ್ ನೋಡೋದಾದರೆ ಕರ್ನಾಟಕದಲ್ಲಿ ಕೆ ಎಸ್ ಪರೀಕ್ಷೆಯಲ್ಲಿ ಕೇಳಿದ ಕರ್ನಾಟಕದಲ್ಲಿ ಯಾವುದೊಂದು ಗೋ ತಳಿ ಸಂರಕ್ಷಣೆ ಮಾಡ್ತಿದ್ದೀವಿ ಅಂದರೆ ನಾವು ಚಿಕ್ಕಮಗಳೂರಿನಲ್ಲಿ ಹಲವಾರು ತಳಿಗಳನ್ನು ಸಂರಕ್ಷಣೆ ಅದರಲ್ಲಿ ಪ್ರಮುಖವಾಗಿ ಚಿಕ್ಕಮಗಳೂರಲ್ಲಿ ಅಮೃತ್ ಮಹಲ್ ಅಂತಕ್ಕಂಥ ತಳಿಯನ್ನು ಲಾಸ್ಟ್ ಟೈಮ್ ಕೆ ಎಸ್ ಎಲ್ಲಿ ಪರೀಕ್ಷೆಯಲ್ಲಿ ಕೇಳಲಾಗಿದೆ ಆದ್ದರಿಂದ ಪ್ರಮುಖ ಆಸು ತಳಿಗಳು ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ ಈ ಒಂದು ಯೋಜನೆ ಇಷ್ಟೇ ಪುಣ್ಯಕೋಟಿ ಎಂಬ ಯೋಜನೆ ಸಾರ್ವಜನಿಕರು ಗೋವುಗಳನ್ನು ಮತ್ತು ಖಾಸಗಿ ಸಂಸ್ಥೆಗಳು ಹನ್ನೊಂದು ಸಾವಿರ ಕೊಂಡುಕೊಳ್ಳೋದ ಮೂಲಕ ದತ್ತು ಪಡೆಯಬಹುದಾಗಿದೆ ಇದರಿಂದ ಒಂದು ನಾವು ಪರಿಸರ ಸಂರಕ್ಷಣೆ ಮಾಡಿದರೆ ಅದ್ರ ಜೊತೆಯಲ್ಲೇ ಇವತ್ತು ಗೋವುಗಳ ಸಂರಕ್ಷಣೆಗೆ ಸಹ ಅವಶ್ಯಕವಾಗಿದೆ ಎಂಬುದು ಈ ಯೋಜನೆಯ ಉದ್ದೇಶವಾಗಿದೆ ಮತ್ತು ನಾವು ಮುಂದುವರೆದು ಮತ್ತೊಂದು ಪ್ರಶ್ನೆಗೆ ಹೋಗ್ಬಿಡೋಣ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಬ್ಯಾಂಕಿಂಗ್ ನೀಟ್ ಜೆ ಇತ್ಯಾದಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆನ್ಲೈನ್ ತರಬೇತಿ ನೀಡಲು ನೂತನ ಯಾವ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಸ್ನೇಹಿತರೆ ಇವತ್ತು ರಾಜ್ಯದಲ್ಲಿ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಇದಕ್ಕೋಸ್ಕರ ಸರ್ಕಾರ ಮತ್ತೊಂದು ಇವತ್ತು ಆನ್ಲೈನ್ ಎಜುಕೇಷನ್ಗೆ ಇವತ್ತು ಪ್ರಮುಖವಾಗಿರ್ತಕ್ಕಂಥ ದಾರಿ ತೋರ್ತಾ ಇದೆ ಅದರ ಆ ನಿಟ್ಟಿನಲ್ಲಿ ಒಂದು ಹೊಸ ಯೋಜನೆಯನ್ನು ಜಾರಿಗೊಳಿಸಿದೆ ಯಾವುದಂದರೆ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಬ್ಯಾಂಕಿಂಗ್ ನೀಟ್ ಮತ್ತು ಜೆ ಇತ್ಯಾದಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕರ್ನಾಟಕ ಸರ್ಕಾರ ಯಾವ ಒಂದು ನೂತನ ಯೋಜನೆಯನ್ನು ಘೋಷಿಸಿದೆ ಆಪ್ಷನ್ ಎ ಮುಖ್ಯಮಂತ್ರಿ ಸ್ಪರ್ಧಾತ್ಮಕ ನಿಧಿ ಯೋಜನೆ ಆಪ್ಷನ್ ಬಿ ಮುಖ್ಯಮಂತ್ರಿ ವಿದ್ಯಾರ್ಥಿ ಮಾರ್ಗದರ್ಶನ ಯೋಜನೆ ಆಪ್ಷನ್ ಸಿ ಮುಖ್ಯಮಂತ್ರಿ ಕಲ್ಯಾಣ ನಿಧಿ ಯೋಜನೆ ಆಪ್ಷನ್ ಡಿ ಮುಖ್ಯಮಂತ್ರಿ ಸ್ಪರ್ಧಾ ದಿಗ್ವಿಜಯ ಯೋಜನೆ ಸ್ನೇಹಿತರೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಮುಖ್ಯಮಂತ್ರಿ ವಿದ್ಯಾರ್ಥಿ ಮಾರ್ಗದರ್ಶಿನಿ ನಿಯೋಜ ಯೋಜನೆ ಆದ್ದರಿಂದ ಈ ಒಂದು ಯೋಜನೆ ದೃಷ್ಟಿ ಇವತ್ತು ಹಲವಾರು ಕೋವಿಡ್ ಸ್ಥಿತಿಗಳಲ್ಲಿ ಕೆಲ ಸ್ಪರ್ಧಾರ್ಥಿಗಳು ಇವತ್ತು ಬೇರೆ ಕಡೆ ಇವತ್ತು ಕೋಚಿಂಗ್ ಹೋಗೋಕ್ಕಾಗ್ತಾಯಿಲ್ಲ ಆದ ಆ ನಿಟ್ಟಿನಲ್ಲಿ ಸರ್ಕಾರ ಅವರು ಇರ್ತಕ್ಕಂಥ ಸ್ಥಳಗಳಲ್ಲೇ ಕೋಚಿಂಗ್ ಕೊಡಬೇಕು ಮತ್ತು ಅವರನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಣಿ ಆಗಬೇಕೆಂಬ ಉದ್ದೇಶದಿಂದ ಸರ್ಕಾರ ಮತ್ತೊಂದು ಯೋಜನೆಯನ್ನು ಇವತ್ತು ಸ್ಪರ್ಧಾರ್ಥಿಗಳಿಗೆ ಜಾರಿಗೊಳಿಸಿದೆ ಇದು ನಮ್ಮ ಕ್ಷೇತ್ರವೂ ಸಹ ಅತಿ ಅವಶ್ಯಕವಾಗಿದೆ ಮುಖ್ಯಮಂತ್ರಿ ವಿದ್ಯಾರ್ಥಿ ಮಾರ್ಗದರ್ಶನ ಯೋಜನೆ ಈ ರೀತಿ ಆನ್ಲೈನ್ ಕ್ಲಾಸ್ ಮೂಲಕ ಅವರು ಸ್ಥಳದಲ್ಲೇ ಕೂತ್ಕೊಂಡು ಪ್ರಮುಖವಾಗಿರ್ತಕ್ಕಂಥ ವಿಷಯ ಮತ್ತು ಪ್ರಮುಖ ವಿಷಯಗಳನ್ನು ಇವರು ಚರ್ಚಿಸಬಹುದು ಅದೇ ರೀತಿಯಾಗಿ ಪ್ರಮುಖ ವಿಷಯಗಳನ್ನು ಕುರಿತು ಇವರು ಅಲ್ಲೇ ತಮ್ಮ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಈ ಒಂದು ಯೋಜನೆ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದಾದರೆ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಎಸ್ ಎಸ್ ಸಿ ಬ್ಯಾಂಕಿಂಗ್ ರೈಲ್ವೆ ನೀಟ್ ಜೆಇ ಮುಂತಾದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಬೇತಿ ನೀಡಲು ಮುಖ್ಯಮಂತ್ರಿ ವಿದ್ಯಾರ್ಥಿ ಮಾರ್ಗದರ್ಶನ ಯೋಜನೆಯನ್ನು ಜಾರಿಗೊಳಿಸಿದೆ ಇದು ಬಹುಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ಯೋಜನೆ ಹಾಗಾದರೆ ಮತ್ತೊಂದು ಪ್ರಮುಖ ಯೋಜನೆಗೆ ಹೋಗೋಣ ಈ ಕೆಳಗಿನ ಯಾರ ಹೆಸರಿನಲ್ಲಿ ರಾಜ್ಯದ ಆದರ್ಶ ಶಿಕ್ಷಕ ಮತ್ತು ಶಿಕ್ಷಕಿಯರಿಗೆ ರಾಜ್ಯ ಮಟ್ಟದ ಅತ್ಯುನ್ನತ ಶಿಕ್ಷಕರ ಪ್ರಶಸ್ತಿಯನ್ನು ನೀಡಲಾಗುವುದು ಎಂದು ಘೋಷಿಸಿದೆ ಸ್ನೇಹಿತರೆ ಈ ಕೆಳಗಿನ ಯಾರ ಹೆಸರಿನಲ್ಲಿ ರಾಜ್ಯದ ಆದರ್ಶ ಶಿಕ್ಷಕ ಮತ್ತು ಶಿಕ್ಷಕಿಯರಿಗೆ ರಾಜ್ಯ ಮಟ್ಟದ ಅತ್ಯುನ್ನತ ಶಿಕ್ಷಕರ ಪ್ರಶಸ್ತಿಯನ್ನು ನೀಡಲಾಗುವುದು ಎಂದು ಘೋಷಿಸಲಾಗಿದೆ ಆಪ್ಷನ್ ಎ ಕಿತ್ತೂರು ರಾಣಿ ಚೆನ್ನಮ್ಮ ಆಪ್ಷನ್ ಬಿ ರಾಣಿ ಅಬ್ಬಕ್ಕ ದೇವಿ ಆಪ್ಷನ್ ಸಿ ಅಕ್ಕಮಾದೇವಿ ಆಪ್ಷನ್ ಡಿ ಸಾವಿತ್ರಿಬಾ ಪುಲೆ ಸ್ನೇಹಿತರೆ ರಾಜ್ಯದಲ್ಲಿ ಇವತ್ತು ಶಿಕ್ಷಕರಿಗೋಸ್ಕರ ಹಲವಾರು ಯೋಜನೆಗಳನ್ನು ಇವತ್ತು ಸರ್ಕಾರ ಜಾರಿಗೊಳಿಸುತ್ತಿದೆ ಅಂಥ ಒಂದು ನಿಟ್ಟಿನಲ್ಲಿ ಶಿಕ್ಷಕರನ್ನು ಸಹ ಗುರುತಿಸಬೇಕು ಆ ಒಂದು ಶಿಕ್ಷಕರು ಗುರುತಿಸಿ ಅವರಿಗೆ ಒಂದು ಆದರ್ಶ ಶಿಕ್ಷಕ ಮತ್ತು ಶಿಕ್ಷಕರೇ ಎಂಬ ಪ್ರಶಸ್ತಿಯನ್ನು ನೀಡಬೇಕು ಎಂಬ ಒಂದು ಉದ್ದೇಶದಿಂದ ಈ ಕೆಳಗಿನ ಯಾವ ಮಹಾನ್ ಸಾಧಕರ ಹೆಸರಿನಲ್ಲಿ ಪ್ರಶಸ್ತಿ ನೀಡಲು ಸರ್ಕಾರ ಮುಂದಾಗ್ತಿದೆ ಅಂದರೆ ಸರಿಯಾದ ಉತ್ತರ ಸಾವಿತ್ರಿ ಬಾ ಪುಲೆ ಸ್ನೇಹಿತರೆ ಸಾವಿತ್ರಿ ಬಾ ಪುಲೆ ಅವ್ರ ಬಗ್ಗೆ ಹಲವಾರು ಪ್ರಶ್ನೆಗಳು ಇವತ್ತು ನಮ್ಮ ಬರ್ತಾ ಬರ್ತಿರ್ತವೆ ಭಾರತದ ಮೊದಲ ಶಿಕ್ಷಕಿ ಹೀಗೆ ಹಲವಾರು ಪ್ರಶ್ನೆಗಳು ಅವರ ಮೇಲೆ ಕೇಳ್ತಿರ್ತಾರೆ ಆದ್ದರಿಂದ ಈ ಒಂದು ವಿಷಯದ ಕಡೆ ನಾವು ಹರಿಸುವುದು ಸಹ ಅವಶ್ಯಕವಾಗಿದೆ ಎಂದು ಹೇಳಬಹುದು ಮತ್ತು ನಮ್ಮ ಮುಂದಿನದಾಗಿ ಮತ್ತೊಂದು ಪ್ರಶ್ನೆ ನೋಡೋದಾದರೆ ಈ ಒಂದು ಸಾವಿತ್ರಿ ಬಾ ಅವ್ರ ಬಗ್ಗೆ ಮಾಹಿತಿ ತಗೊಳ್ಳೋದಾದರೆ ಸಾವಿತ್ರಿಬಾ ಪುಲೆ ಪ್ರಶಸ್ತಿ ಇದು ಏನಿಲ್ಲ ರಾಜ್ಯ ಮಟ್ಟದ ಆದರ್ಶ ಶಿಕ್ಷಕ ಮತ್ತು ಶಿಕ್ಷಕಿಯರಿಗೆ ಮಹಿಳಾ ಆಗಿರ್ತಕ್ಕಂಥ ಶ್ರೀ ಸಾವಿತ್ರಿ ಬಾಪುಲೆ ಅವರ ಹೆಸರಿನಲ್ಲಿ ಪ್ರಶಸ್ತಿ ನೀಡಬೇಕೆಂದು ಸರ್ಕಾರ ಈ ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಈ ಕೆಳಗಿನ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಬಜೆಟ್ನಲ್ಲಿ ಎಷ್ಟು ನೂತನ ವಿಶ್ವವಿದ್ಯಾಲಯಗಳ ಸ್ಥಾಪನೆ ಮಾಡುವುದು ಎಂದು ಕರ್ನಾಟಕ ಸರ್ಕಾರ ಘೋಷಿಸಿದೆ ಇದು ಅತ್ಯಂತ ಬಹುಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ಈ ಬಜೆಟ್ನ ಮೈಲುಗೊಲ್ಲು ಯಾಕಂದರೆ ಇವತ್ತು ಪ್ರಮುಖವಾಗಿ ರಾಜ್ಯದಲ್ಲಿ ಹಿಂದುಳಿದಿರತಕ್ಕಂಥ ಪ್ರದೇಶಗಳಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆ ಈ ಒಂದು ಯೋಜನೆ ಹೇಳಿದೆ ಆ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಈ ಕೆಳಗಿನ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಬಜೆಟ್ಸ್ನಲ್ಲಿ ಎಷ್ಟು ನೂತನ ವಿಶ್ವವಿದ್ಯಾಲಯಗಳ ಸ್ಥಾಪನೆ ಮಾಡುವುದಾಗಿ ಕರ್ನಾಟಕ ಸರ್ಕಾರ ಘೋಷಿಸಿದೆ ಆಪ್ಷನ್ ಎ ಐದು ಆಪ್ಷನ್ ಬಿ ಆರು ಆಪ್ಷನ್ ಸಿ ಏಳು ಆಪ್ಷನ್ ಡಿ ಹತ್ತು ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಸಿ ಏಳು ಹಾಗಾದರೆ ಆ ಏಳು ವಿಶ್ವವಿದ್ಯಾಲಯಗಳು ಎಲ್ಲೆಲ್ಲಿ ಸ್ಥಾಪನೆ ಆಗಲಿವೆ ಯಾವ್ಯಾವ ಪ್ರದೇಶ ಜಿಲ್ಲೆಗಳು ಪ್ರಮುಖವಾಗಿ ಅಂತ ನಾವು ನೋಡೋದಾದರೆ ಏಳು ವಿಶ್ವವಿದ್ಯಾಲಯಗಳ ಸ್ಥಾಪನೆ ಈ ಬಜೆಟ್ನಲ್ಲಿ ಘೋಷಿಸಲಾಗಿದೆ ಹಾಗಾದರೆ ಪ್ರಮುಖವಾಗಿ ಏನೆಲ್ಲ ಒಳಗೊಂಡಿದೆ ಅಂದರೆ ಕಾಲೇಜುಗಳ ಮೇಲ್ವಿಚಾರಣೆಯನ್ನು ಸುಧಾರಿಸಲು ಹಾಗೂ ರಾಜ್ಯದ ಶೈಕ್ಷಣಿಕವಾಗಿ ಹಿಂದುಳಿದ ಭಾಳ ಮುಖ್ಯ ಹಿಂದುಳಿದ ಪ್ರದೇಶಗಳಲ್ಲಿ ವಿನೂತನ ಮಾದರಿಯ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಬೇಕೆಂಬುದು ಈ ಬಜೆಟ್ನ ಘೋಷಿಸಲಾಗಿದೆ ಆದ್ದರಿಂದ ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಜಿಲ್ಲೆಗಳನ್ನು ನಾವು ನೋಡೋದಾದರೆ ಚಾಮರಾಜನಗರ ಬೀದರ್ ಹಾವೇರಿ ಹಾಸನ್ ಕೊಡಗು ಕೊಪ್ಪಳ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಸ್ಥಾಪಿಸಲಾಗುವುದು ನೋಡಿ ಸ್ನೇಹಿತರೆ ಮತ್ತೊಂದು ಸತಿ ನೋಡೋದಾದರೆ ಆ ಪ್ರಮುಖ ಜಿಲ್ಲೆಗಳು ಯಾವುವಂದರೆ ಭಾಳ ಮುಖ್ಯ ಚಾಮರಾಜನಗರ ಬೀದರ್ ಹಾವೇರಿ ಹಾಸನ ಕೊಡಗು ಕೊಪ್ಪಳ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಸ್ಥಾಪಿಸಲಾಗುವುದು ಎಂದು ಸರ್ಕಾರ ಈ ಬಜೆಟ್ನಲ್ಲಿ ಘೋಷಿಸಲಾಗಿದೆ ಇವತ್ತು ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದಂತೆ ಹಲವಾರು ಪರೀಕ್ಷೆಗಳು ಕೇಳ್ತಿರ್ತಾರೆ ಉದಾಹರಣೆಗೆ ಸ್ನೇಹಿತರೆ ಹಲವಾರು ವಿಶ್ವವಿದ್ಯಾಲಯಗಳ ಕುರಿತು ಇವತ್ತು ನಮ್ಮಲ್ಲಿ ಪರೀಕ್ಷೆ ಬರ್ತಿರ್ತವೆ ಉದಾಹರಣೆಗೆ ಎನ್ ಐ ಎಫ್ ಆಗಿರ್ಬೋದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಆಗಿರ್ಬೋದು ಅದೇ ರೀತಿಯಾಗಿ ಯು ಜಿ ಸಿ ಆಗಿರ್ಬೋದು ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಮೊನ್ನೆ ತಾನೇ ಜಗದೀಶ್ ಕುಮಾರ್ ಎಂಬುವರು ನೂತನವಾಗಿ ಯು ಜಿ ಸಿಯ ಅಧ್ಯಕ್ಷರಾಗಿದ್ದಾರೆ ಇದು ಬಹಳ ಮುಖ್ಯ ಯು ಜಿ ಸಿ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಭಾರತದಲ್ಲಿ ಇರತಕ್ಕಂಥ ಎಲ್ಲ ವಿಶ್ವವಿದ್ಯಾಲಯಗಳ ಮೇಲೆ ನಿಯಂತ್ರಣ ಇರತಕ್ಕಂಥ ಸಂಸ್ಥೆ ಇದರ ಬಗ್ಗೆ ತಿಳ್ಕೊಳ್ಬೇಕು ಈ ಯು ಜಿ ಸಿ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಇದರ ಮೊನ್ನೆ ತಾನೇ ನೂತನ ಅಧ್ಯಕ್ಷ ಯಾರಂದರೆ ಜಗದೀಶ್ ಕುಮಾರ್ ಅವರು ಈಗ ವಿಶ್ವವಿದ್ಯಾಲಯಗಳ ಕುರಿತು ರೂಸಾ ಅಂತೇಳಿ ಯೋಜನೆ ಇದೆ ಹಲವಾರು ವಿಶ್ವವಿದ್ಯಾಲಯಗಳ ಕುರಿತು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಳತಿರ್ತೇವೆ ಅದರ ಕುರಿತು ನಾವು ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ ಹಾಗಾಗಿ ನಾವು ಮುಂದುವರೆದು ಮತ್ತೊಂದು ಪ್ರಶ್ನೆಗೆ ಹೋಗೋದಾದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಿನ ವರ್ಷವನ್ನು ನೋಡಿ ಇದೇ ವರ್ಷ ಈ ವರ್ಷದಿಂದ ಮುಂದಿನ ಸಾಲಿನ ವರ್ಷವನ್ನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ವರ್ಷವನ್ನು ಈ ಕೆಳಗಿನ ಯಾವ ಧ್ಯೇಯದಡಿಯಲ್ಲಿ ಆಚರಿಸಲಾಗುವುದು ಎಂದು ಬಜೆಟ್ನಲ್ಲಿ ಘೋಷಿಸಲಾಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷವನ್ನು ಈ ಕೆಳಗಿನ ಯಾವ ಧ್ಯೇಯದಡಿಯಲ್ಲಿ ಆಚರಿಸಲಾಗುವುದು ಎಂದು ಈ ಬಜೆಟ್ನಲ್ಲಿ ಘೋಷಿಸಲಾಗಿದೆ ಆಪ್ಷನ್ ಎ ಗ್ರಾಮೀಣ ಯುವಕರ ವರ್ಷ ಆಪ್ಷನ್ ಬಿ ಜೀವನೋಪಾಯ ವರ್ಷ ಆಪ್ಷನ್ ಸಿ ಸಂಸ್ಕೃತಿಯ ವರ್ಷ ಆಪ್ಷನ್ ಡಿ ಸಹಕಾರಿ ವರ್ಷ ಸ್ನೇಹಿತರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ವರ್ಷವನ್ನು ಯಾವ ವರ್ಷ ಎಂದು ಘೋಷಿಸಲಾಗಿದೆ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೀವನೋಪಾಯ ವರ್ಷ ಏನಿದು ಜೀವನೋಪಾಯ ವರ್ಷ ಅಂದರೆ ಜೀವನೋಪಾಯ ಅಂದರೆ ಗ್ರಾಮೀಣ ಭಾಗದಲ್ಲಿ ಕೃಷಿಯೇತರ ಚಟುವಟಿಕೆಗಳೊಂದಿಗೆ ಇವತ್ತು ಜನ ಅಥವಾ ಗ್ರಾಮೀಣ ಜನದ ಬಾ ಭಾಗದಲ್ಲಿ ಆರ್ಥಿಕ ವೃದ್ಧಿಸುವ ಒಂದು ಉಪಾಯಕ್ಕೆ ನಾವು ಜೀವನೋಪಾಯ ಅಂತ ಕರಿತೀವಿ ಇದರಲ್ಲೂ ಪ್ರಮುಖವಾಗಿ ಮಹಿಳೆಯರಿಗೆ ಸಂಬಂಧಿಸಿದಂತಹ ಒಂದು ಈ ಒಂದು ಅಂಶ ಬರುತ್ತೆ ಇಲ್ಲಿ ನಾವು ನೋಡೋದಾದರೆ ಎನ್ ಆರ್ ಲೆಮ್ ಅಂತಿದೆ ಎನ್ ಆರ್ ಲೆಮ್ ಅಂತಕ್ಕಂಥದ್ದು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಯೋಜನೆ ಯಾಕಂದರೆ ಇದು ಇವತ್ತು ಗ್ರಾಮೀಣ ಮಹಿಳೆಯರ ಅಭಿವೃದ್ಧಿಗೆ ಸಾಕಾರಗೊಳಿಸುವಲ್ಲಿ ಬಹುಮುಖ್ಯವಾದ ರಾಷ್ಟ್ರೀಯ ಯೋಜನೆಯಾಗಿದೆ ಎನ್ ಆರ್ ಲೆಮ್ ಅಂದರೆ ಏನಂದರೆ ನ್ಯಾಷನಲ್ ರೂರಲ್ ಲೈವ್ಲಿವುಡ್ ಮಿಷನ್ ಸ್ನೇಹಿತರೆ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಸ್ಥಾಪನೆಯಾಗಿದೆ ಇದರ ಮೂಲ ಉದ್ದೇಶ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಸ್ವಸಹಾಯ ಸಂಘಗಳನ್ನು ರಚಿಸಿ ಅವರಿಗೆ ಸಾಲ ಸೌಲಭ್ಯಗಳು ಕೊಡಿಸುವುದರ ಮೂಲಕ ಅವರುಗಳನ್ನು ಅಭಿವೃದ್ಧಿ ಮಾಡುವುದು ಈ ಯೋಜನೆಯ ಮೂಲ ಉದ್ದೇಶವಾಗಿದೆ ಹಾಗಾದರೆ ಇದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದಾದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ವರ್ಷವನ್ನು ಜೀವನೋಪಾಯ ವರ್ಷ ಎಂದು ಘೋಷಿಸಲಾಗಿದೆ ಹಾಗಾದರೆ ಇದರ ಉದ್ದೇಶ ಏನಪ್ಪ ಅಂದರೆ ಯುವಕರು ಮತ್ತು ಮಹಿಳೆಯರು ವಿಶೇಷವಾಗಿ ದುರ್ಬಲ ವರ್ಗದ ಅವರಿಗೆ ಉದ್ಯೋಗವನ್ನು ಒದಗಿಸುವ ಈ ಸರ್ಕಾರ ಕರ್ನಾಟಕ ಸರ್ಕಾರ ಆದ್ಯತೆ ಇದೆ ಆ ಒಂದು ನಿಟ್ಟಿನಲ್ಲಿ ಈ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಂತಕ್ಕಂಥದ್ದು ಒಂದು ದಶಕವನ್ನು ಪೂರೈಸಿದೆ ಉದಾಹರಣೆಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಸ್ಥಾಪನೆ ಆಯಿತು ಅಂತ ಹೇಳಿದೆ ನಾನು ಎರಡು ಸಾವಿರದ ಹನ್ನೊಂದರಲ್ಲಿ ಆ ಒಂದು ಕಾಯ್ದೆ ಆಗುತ್ತೆ ಸ್ಥಾಪನೆ ಆದ ನಂತರ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ದಶಕ ದಶಕ ಅಂದರೆ ಹತ್ತು ವರ್ಷಕ್ಕೆ ಒಂದು ದಶಕ ಅಂತೀವಿ ಆ ಒಂದು ದಶಕವನ್ನು ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ವರ್ಷವನ್ನು ಜೀವನೋಪಾಯ ವರ್ಷ ಎಂದು ಘೋಷಿಸಿದೆ ಅತಿ ಬಹುಮುಖ್ಯವಾಗಿರ್ತಕ್ಕಂತಹ ಮಹತ್ವದ ಅಂಶ ಇದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರ ವರ್ಷ ಏನಂತ ಘೋಷಿಸಿದರೆ ಗ್ರಾಮೀಣ ಜೀವನೋಪಾಯ ವರ್ಷ ಅಂತ ಘೋಷಿಸಿದ್ದಾರೆ ಓಕೆ ಹಾಗಾದರೆ ನಾವು ಮತ್ತೊಂದು ಪ್ರಶ್ನೆಗೆ ಹೋಗೋದಾದರೆ ಪ್ರಶ್ನೆ ಸಂಖ್ಯೆ ಏಳು ಅಮೃತ ಕ್ರೀಡಾ ದತ್ತು ಯೋಜನೆ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಲಂಪಿಕ್ಸ್ ಮತ್ತು ಪ್ಯಾರಾ ಒಲಂಪಿಕ್ಸ್ ರಾಜ್ಯದಿಂದ ಕನಿಷ್ಠ ಎಪ್ಪತ್ತೈದು ಕ್ರೀಡಾಪಟುಗಳನ್ನು ಸಿದ್ಧಪಡಿಸಲು ಹಾಗೂ ಪ್ರತಿ ವರ್ಷ ರಾಜ್ಯ ಶ್ರೇಷ್ಠ ಮಟ್ಟದ ಕ್ರೀಡಾಪಟುಗಳಿಗೆ ತರಬೇತಿ ನೀಡಲು ರಾಜ್ಯ ಸರ್ಕಾರ ಎಷ್ಟು ಮೊತ್ತದ ಹಣ ತರಬೇತಿ ನೀಡಲು ಘೋಷಿಸಲಾಗಿದೆ ಈ ಬಜೆಟ್ನಲ್ಲಿ ಸ್ನೇಹಿತರೆ ಅಮೃತ ಈಗ ನಾವು ಅಮೃತ ಅಂತಕ್ಕಂಥ ಭಾವ ಮುಖ್ಯವಾಗಿರ್ತಕ್ಕಂಥ ವಾರ್ಡ್ ಇದು ಪ್ರೆಸೆಂಟ್ ನೋಡಿ ನೀವು ಅಮೃತ ಮಹೋತ್ಸವ ನಾವು ಸ್ವತಂತ್ರೋತ್ಸವ ಆಚರಿಸೋದ್ರಿಂದ ಕೆಲವೊಂದು ಕಡೆ ಇವತ್ತು ಅಮೃತ ಅಂತಕ್ಕಂಥ ವಾರ್ಡ್ ಭಾಳ ಇಂಪಾರ್ಟೆಂಟ್ ಆಗ್ತಾಯಿದೆ ಈ ಒಂದು ಯೋಜನೆಗಳ ಕುರಿತು ಪ್ರಮುಖವಾಗಿ ತಿಳಿದುಕೊಳ್ಳೋದು ಅವಶ್ಯಕವಾಗಿದೆ ಈ ನಿಟ್ಟಿನಲ್ಲಿ ಅಮೃತ ಕ್ರೀಡಾ ದತ್ತು ಯೋಜನೆ ಮೂಲಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಲಿಂಪಿಕ್ಸ್ ನಡೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಲಿಂಪಿಕ್ಸ್ ನಡೀತಾ ಇದೆ ಎಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು ನಾವು ನೆಕ್ಸ್ಟ್ ನೋಡೋಣ ಆ ಒಂದು ವಿಶೇಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ನಲ್ಲಿ ಕರ್ನಾಟಕ ರಾಜ್ಯದಿಂದ ಇವತ್ತು ನಮ್ಮ ಕ್ರೀಡಾಪಟುಗಳು ಭಾಗವಹಿಸ್ತಿದ್ದಾರೆ ಅವರುಗಳಿಗೆ ಇವತ್ತು ಸರ್ಕಾರ ಎಷ್ಟು ಮೊತ್ತದ ಹಣವನ್ನು ಘೋಷಿಸುವುದರ ಮೂಲಕ ಅವರನ್ನು ತರಬೇತಿ ಮತ್ತು ಪದಕ ವಿಜೇತರನ್ನಾಗಿ ಮಾಡಬೇಕೆಂಬ ತರಬೇತಿ ಇವತ್ತು ಕೊಡಿಸ್ತಾ ಇದೆ ಹಾಗಾದರೆ ಆಪ್ಷನ್ ಎ ಹತ್ತು ಲಕ್ಷ ರೂಪಾಯಿಗಳು ಆಪ್ಷನ್ ಬಿ ಐದು ಲಕ್ಷ ರೂಪಾಯಿಗಳು ಆಪ್ಷನ್ ಸಿ ಹದಿನೈದು ಲಕ್ಷ ರೂಪಾಯಿಗಳು ಆಪ್ಷನ್ ಡಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಸ್ನೇಹಿತರೆ ಈ ಕೆಳಗಿನ ಯಾವ ಮೊತ್ತದ ಮೂಲಕ ನಮ್ಮ ರಾಜ್ಯದ ಕ್ರೀಡಾಪಟುಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಲಿಂಪಿಕ್ಸ್ನಲ್ಲಿ ಅವರ ಹಣೆ ತರಬೇತಿಯನ್ನು ನೀಡೋದ್ರ ಮೂಲಕ ಅವರನ್ನು ಅಣೆಯಾಗಿಸಬೇಕಾಗಿದೆ ಎಂದು ನಾವು ನೋಡೋದಾದರೆ ಸರಿಯಾದ ಉತ್ತರ ಹತ್ತು ಲಕ್ಷ ರೂಪಾಯಿ ಸ್ನೇಹಿತರೆ ಹತ್ತು ಲಕ್ಷ ರೂಪಾಯಿ ರಾಜ್ಯದ ಯಾವ ಒಬ್ಬೊಬ್ಬ ಕ್ರೀಡಾಪಟು ಅಂದರೆ ಎಪ್ಪತ್ತೈದು ಕ್ರೀಡಾಪಟುಗಳಿಗೆ ಖರ್ಚು ಮಾಡೋದ್ರ ಮೂಲಕ ಅವರುಗಳನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ಗೆ ಇವತ್ತು ನಾವು ಬಲಿಷ್ಠರನ್ನಾಗಿ ಮಾಡಲು ಸರ್ಕಾರ ಮತ್ತೊಂದು ಹೊಸ ಯೋಜನೆಯನ್ನು ಜಾರಿಗೊಳಿಸಿದೆ ಅಂತ ಹೇಳಬಹುದು ಹಾಗಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ ಎಲ್ಲಿ ಜರುಗಲಿದೆ ಅಂದರೆ ಪ್ಯಾರಿಸ್ ಹಾಗಾದರೆ ಎರಡು ಸಾವಿರದ ಇಪ್ಪತ್ತರ ಒಲಿಂಪಿಕ್ಸಲ್ಲಿ ಜರುಗಿತ್ತು ಜಪಾನ್ನೇ ಟೋಕಿಯೋ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಒಲಿಂಪಿಕ್ ಜರುಗುತ್ತದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು ನೆಕ್ಸ್ಟ್ ಅಮೃತ ಕ್ರೀಡಾ ದತ್ತ ಯೋಜನೆಯ ಪ್ರಮುಖವಾಗಿ ಅಂಶ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ ಮತ್ತು ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ನಮ್ಮ ರಾಜ್ಯದಿಂದ ಈ ಬಾರಿ ಎಪ್ಪತ್ತೈದು ಕ್ರೀಡಾಪಟುಗಳು ಭಾಗವಹಿಸ್ತಿದ್ದಾರೆ ಅವರಿಗೋಸ್ಕರ ಪ್ರತಿ ಹತ್ತು ಲಕ್ಷ ರೂಪಾಯಿವರೆಗೂ ಶ ಅವರ ಮೇಲೆ ತರಬೇತಿ ವೆಚ್ಚವನ್ನು ಕೈಗೊಳ್ಳೋದ್ರ ಮೂಲಕ ಅವರನ್ನು ಒಬ್ಬ ಉತ್ತಮ ದಕ್ಷ ಕ್ರೀಡಾಪಟುವನ್ನಾಗಿ ಮಾಡಲು ಸರ್ಕಾರ ಇವತ್ತು ಕೈಗೊಳ್ತಾ ಇದೆ ಮುಂದಿನ ಪ್ರಶ್ನೆಗೋದಾದರೆ ಎಂಟನೇ ಪ್ರಶ್ನೆ ಗ್ರಾಮೀಣ ಪ್ರದೇಶದಲ್ಲಿ ರಾಜ್ಯ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ನೋಡಿ ದೇಶದಲ್ಲೇ ಮೊದಲ ಬಾರಿಗೆ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು ದೇಶದಲ್ಲೇ ಮೊದಲ ಬಾರಿಗೆ ಹಾಲು ಉತ್ಪಾದಕರಿಗೆ ಸರಳ ಸಾಲ ಸೌಲಭ್ಯ ನೀಡಲು ಯಾವ ಬ್ಯಾಂಕನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಸ್ನೇಹಿತರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಕೃಷಿಯೇತರ ಚಟುವಟಿಕೆಗಳಲ್ಲೂ ಅದು ಅತ್ಯಂತ ಪ್ರಮುಖವಾಗಿ ಹೈನುಗಾರಿಕೆ ಆಗಿರ್ಬೋದು ಕುರಿ ಸಾಕಾಣಿಕೆ ಆಗಿರ್ಬೋದು ಪಶುಸಂಗೋಪನೆ ಆಗಿರ್ಬೋದು ಹಂದಿ ಸಾಕಾಣಿಕೆ ಆಗಿರ್ಬೋದು ಮೀನು ಸಾಕಾಣಿಕೆ ಇಯೇ ಹಲವಾರು ಇವತ್ತು ಕೃಷಿಯೇತರ ಚಟುವಟಿಕೆಗಳು ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಜರುಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಮತ್ತೊಂದು ಕೃಷಿಯೇತರ ಚಟುವಟಿಕೆಗಳನ್ನು ಅಭಿವೃದ್ಧಿಪಡಿಸಬೇಕು ಅದರಲ್ಲೂ ಹೈನುಗಾರಿಕೆ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು ಅಂಥ ಒಂದು ಉದ್ದೇಶದಿಂದ ಹಾಲು ಉತ್ಪಾದಕರಿಗೆ ಸರಳ ಸಾಲ ಸೌಲಭ್ಯವನ್ನು ನೀಡಲು ಯಾವ ಬ್ಯಾಂಕನ್ನು ಈ ಬಜೆಟ್ನಲ್ಲಿ ಸ್ಥಾಪಿಸಲು ಘೋಷಿಸಲಾಗಿದೆ ಆಪ್ಷನ್ ಎ ಸಹಕಾರಿ ಹಾಲು ಬ್ಯಾಂಕು ಆಪ್ಷನ್ ಬಿ ಕ್ಷೀರ ಸಮೃದ್ಧಿ ಬ್ಯಾಂಕು ಆಪ್ಷನ್ ಡಿ ಕ್ಷೀರ ಅಭಿವೃದ್ಧಿ ಬ್ಯಾಂಕು ಆಪ್ಷನ್ ಡಿ ಹೈನು ರೈತರ ಅಭಿವೃದ್ಧಿ ಬ್ಯಾಂಕು ಸ್ನೇಹಿತರೆ ಯಾವ ಒಂದು ಸರಳ ಬ್ಯಾಂಕು ಸರಳ ಸಾಲ ಸೌಲಭ್ಯ ಸಿಗಬೇಕೇ ಕೆಲವೊಂದು ಬ್ಯಾಂಕುಗಳಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳ ಹಲವಾರು ದಾಖಲೆಗಳು ಕೇಳೋದ್ರಿಂದ ಇವತ್ತು ಪಾಪ ರೈತರಿಗೆ ಹಲವಾರು ಸಮಸ್ಯೆಗಳು ಉಂಟಾಗ್ತಿದೆ ಆ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಸರ್ಕಾರ ಇವತ್ತು ಅತ್ಯಂತ ಸರಳ ರೀತಿ ಹೈನು ಉತ್ಪಾದಕರಿಗೆ ಲೋನನ್ನು ಕೊಡಬೇಕು ಎಂಬ ಒಂದು ಹೊಸ ಯೋಜನೆ ಜಾರಿಗೊಳಿಸಿದೆ ಹಾಗಾದರೆ ಆ ಯೋ ಬ್ಯಾಂಕ್ ಹೆಸರು ಏನು ಅಂತ ನಾವು ನೋಡೋದಾದರೆ ಸರಿಯಾದ ಉತ್ತರ ಸ್ನೇಹಿತರೆ ಕ್ಷೀರ ಸಮೃದ್ಧಿ ಬ್ಯಾಂಕ್ ಕ್ಷೀರ ಸಮೃದ್ಧಿ ಬ್ಯಾಂಕ್ ಮೂಲಕ ಇವತ್ತು ನೋಡ್ಬೋದು ನಾವು ಹೈನುಗಾರಿಕೆ ಹೈನುಗಾರಿಕೆ ಮಾಡ್ತಕ್ಕಂಥ ಒಂದು ಚಿತ್ರಣ ಹೈನುಗಾರಿಕೆ ಮೂಲಕ ಇವತ್ತು ದೇಶದಲ್ಲಿ ಭಾರತ ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ರಾಷ್ಟ್ರವಾಗಿದೆ ಇದು ನೆನಪಿಟ್ಕೋಬೇಕು ಇವತ್ತು ಕರ್ನಾಟಕದಲ್ಲಿ ಸಂಬಂಧಿಸಿದಂತೆ ಕೆಲವೊಂದು ಕೆಗಳು ನೋಡೋದಾದರೆ ಪ್ರತಿ ವರ್ಷ ನಾವು ನವಂಬರ್ ಇಪ್ಪತ್ತಾರನ್ನು ಹಾಲು ರಾಷ್ಟ್ರೀಯ ಹಾಲು ದಿನವನ್ನು ಆಚರಣೆ ಮಾಡ್ತೀವಿ ಯಾಕಂದರೆ ವರ್ಗೀಸ್ ಕುರಿಯನ್ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಅದೇ ರೀತಿಯಾಗಿ ಇವತ್ತು ಹಾಲು ಅಂತಕ್ಕಂಥದ್ದು ಹಲವಾರು ಪ್ರಶ್ನೆಗಳು ಕೇಳ್ತಿದ್ದಾರೆ ಉದಾಹರಣೆಗೆ ಕರ್ನಾಟಕದಲ್ಲಿ ಕೆ ಎಮ್ ಎಫ್ಗೆ ಸಂಬಂಧಿಸಿದಂಥ ಒಕ್ಕೂಟದಲ್ಲಿ ಹಲವಾರು ನೇಮಕಾತಿಗಳಲ್ಲಿ ಇದರ ಕುರಿತು ಸಪ್ರೇಟಾಗಿ ವಿಷಯ ಇರುತ್ತೆ ಆದ್ದರಿಂದ ಇದು ತಿಳಿದುಕೊಳ್ಳೋದು ಅವಶ್ಯಕವಾಗಿದೆ ಕೆ ಎಮ್ ಎಫ್ ಕರ್ನಾಟಕದಲ್ಲಿ ಪ್ರಸ್ತುತ ಎಷ್ಟು ಒಕ್ಕೂಟಗಳಿದ್ದಾವೆ ಅಂದರೆ ಹದಿನಾಲ್ಕು ಹಾಲು ಒಕ್ಕೂಟಗಳಿವೆ ಹಾಗೆ ಹಾಲಿಗೆ ಸಂಬಂಧಿಸಿದ ಕ್ರಾಂತಿ ಯಾವುದಂದರೆ ಶ್ವೇತ ಕ್ರಾಂತಿ ಹೀಗೆ ಹಲವಾರು ಅದಕ್ಕೆ ಸಂಬಂಧಿಸಿದಂಥ ಜಿ ಕೆ ಪಾಯಿಂಟ್ಗಳನ್ನು ತಿಳ್ಕೊತು ಹೋದರೆ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ನಮ್ಮ ಒಂದು ಅಭ್ಯಾಸವನ್ನು ನಾವು ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಹಾಗೆ ಇದರದ ಕ್ಷೀರ ಸಮೃದ್ಧಿ ಬ್ಯಾಂಕ್ ಏನೇನು ಒಳಗೊಂಡಿದೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ರಾಜ್ಯ ಸರ್ಕಾರವು ಇಡೀ ದೇಶದಲ್ಲೇ ಮೊದಲ ಬಾರಿಗೆ ನೋಡಿ ಇದು ಭಾಳ ಮುಖ್ಯ ರಾಜ್ಯ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಹಾಲು ಉತ್ಪಾದಕರಿಗೆ ಸರಳ ಸೌಲಭ್ಯ ಸೌಲಭ್ಯ ಸ್ಥಾಪಿಸಲು ಕ್ಷೀರ ಸಮೃದ್ಧಿ ಬ್ಯಾಂಕನ್ನು ಸ್ಥಾಪಿಸಲಾಗಿದೆ ಹಾಗೆ ನಾವು ಒಂಬತ್ತನೇ ಪ್ರಶ್ನೆ ನೋಡೋದಾದರೆ ವಿಶಿಷ್ಟ ತಳಿಗಳ ಮೀನು ಮತ್ತು ಚಿಪ್ಪು ಮೀನುಗಳ ಉತ್ಪಾದನೆ ಮೂಲಕ ರಾಜ್ಯ ಸರ್ಕಾರ ನೂರು ಆಳ ಸಮುದ್ರ ನೂರು ಆಳ ಸಮುದ್ರ ಮೀನುಗಾರಿಕೆ ದೋಣಿಗಳನ್ನು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಒಂದಿಗೆ ಸಂಯೋಜಿಸಿ ಯಾವ ನೂತನ ಯೋಜನೆಯನ್ನು ರೂಪಿಸಿದೆ ಸ್ನೇಹಿತರೆ ಈ ಪ್ರಶ್ನೆ ಏನಂದರೆ ವಿಶಿಷ್ಟ ತಳಿಗಳು ಈಗ ನಾವು ಮೀನುಗಳು ಉತ್ಪಾದನೆ ಮಾಡ್ತಾ ನಮ್ಮಲ್ಲಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಮತ್ತು ಪ್ರಮುಖ ಕರಾವಳಿ ತೀರ ಬಂದರುಗಳಲ್ಲಿ ಅಂಥ ಒಂದು ಅಭಿವೃದ್ಧಿ ಮಾಡಬೇಕೆಂಬ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಜಾರಿಗೊಳಿಸಿದೆ ಮೀನುಗಾರಿಕೆಗೋಸ್ಕರ ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಸಹ ಈ ಬಜೆಟ್ನಲ್ಲಿ ಯಾವ ಯೋಜನೆಯನ್ನು ಘೋಷಿಸಲಾಗಿದೆ ಅಂದರೆ ಮತ್ಸ್ಯ ಸಂಪದ ಯೋಜನೆ ಆಪ್ಷನ್ ಎ ಆಪ್ಷನ್ ಬಿ ಮತ್ಸ್ಯ ಸಿರಿ ಯೋಜನೆ ಆಪ್ಷನ್ ಸಿ ಮತ್ಸ್ಯ ಅಭಿವೃದ್ಧಿ ಯೋಜನೆ ಆಪ್ಷನ್ ಡಿ ಮತ್ಸ್ಯ ಕರಾವಳಿ ಯೋಜನೆ ಸ್ನೇಹಿತರೆ ಆಪ್ಷನ್ ಎ ಮತ್ಸ್ಯ ಸಂಪದ ಯೋಜನೆ ಆಪ್ಷನ್ ಬಿ ಮತ್ಸ್ಯ ಸಿರಿ ಯೋಜನೆ ಆಪ್ಷನ್ ಸಿ ಮತ್ಸ್ಯ ಅಭಿವೃದ್ಧಿ ಯೋಜನೆ ಆಪ್ಷನ್ ಡಿ ಮತ್ಸ್ಯ ಕರಾವಳಿ ಯೋಜನೆ ಸರಿಯಾದ ಉತ್ತರ ಮತ್ಸ್ಯ ಸಿರಿ ಯೋಜನೆ ಈ ಮತ್ಸ್ಯ ಸಿರಿ ಯೋಜನೆ ಮೂಲಕ ನಮ್ಮಲ್ಲಿ ಫಿಶ್ರಿ ಇಂಡಸ್ಟ್ರಿಗೆ ಮತ್ತೊಂದು ಕರ್ನಾಟಕ ಸರ್ಕಾರ ಒಂದು ಒಳ್ಳೆಯ ವಿಶೇಷ ಸುದ್ದಿಯನ್ನು ಕೊಟ್ಟಿದೆ ಎಂದೇ ಹೇಳಬಹುದು ಹಾಗಾದರೆ ಏನಿದು ಮತ್ಸ್ಯ ಸಿರಿ ಯೋಜನೆ ಅಂದರೆ ವಿಶಿಷ್ಟ ತಳಿಗಳ ಮೀನು ಮತ್ತು ಚಿಪ್ಪು ಮೀನುಗಳ ಉತ್ಪಾದನೆ ಮೂಲಕ ಮೀನುಗಾರರ ಆದಾಯವನ್ನು ಎತ್ತಿಸಬೇಕು ಅವತ್ತು ರೈತರ ಆದಾಯ ಅಷ್ಟೇ ಇಲ್ಲ ಅದರ ಜೊತೆ ಜೊತೆಗಿನ ಸರ್ಕಾರ ಹಲವಾರು ಇವತ್ತು ಗ್ರಾಮೀಣ ಪ್ರದೇಶದ ಜನರ ಆದಾಯವನ್ನು ಹೆಚ್ಚಿಸಬೇಕೆಂಬ ಎಂಬ ಉದ್ದೇಶದಿಂದ ಹಲವಾರು ಯೋಜನೆಗಳು ರೂಪಿಸುತ್ತಿದೆ ಅದರ ಜೊತೆಗೇ ಮೀನುಗಾರ ಆದಾಯವನ್ನು ಸಹ ವೃದ್ಧಿಸಬೇಕು ಎಂಬ ಉದ್ದೇಶದಿಂದ ರಾಜ್ಯ ಸರ್ಕಾರವು ನೂರು ಹಳ ಸಮುದ್ರ ಮೀನುಗಾರಿಕೆ ದೋಣಿಗಳನ್ನು ಪ್ರಧಾನಮಂತ್ರಿ ಮತ್ಸ್ಯ ಸಂಪಾದನಾ ಯೋಜನೆಯೊಂದಿಗೆ ಸಂಯೋಜಿಸಿ ಕರ್ನಾಟಕ ಸರ್ಕಾರ ಮತ್ಸ್ಯ ಸಿರಿ ಮತ್ಸ್ಯ ಸಿರಿ ಎಂಬ ಯೋಜನೆಯನ್ನು ಜಾರಿಗೊಳಿಸುತ್ತಿದೆ ಇದು ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಯೋಜನೆ ಆಗಿದೆ ನಮ್ಮ ಕೊನೆಯ ಪ್ರಶ್ನೆ ರಾಜ್ಯದಲ್ಲಿ ಅಪೌಷ್ಟಿಕತೆಯನ್ನು ನಿವಾರಿಸಲು ರಾಜ್ಯದಲ್ಲಿ ಅಪೌಷ್ಟಿಕತೆಯನ್ನು ನಿವಾರಿಸಲು ಪೌಷ್ಟಿಕ ಕರ್ನಾಟಕ ಎಂಬ ಒಂದು ನೂತನ ಯೋಜನೆಯನ್ನು ಜಾರಿಗೊಳಿಸಿದೆ ಹಾಗಾದರೆ ಈ ಒಂದು ನೂತನ ಯೋಜನೆಗೆ ಕರ್ನಾಟಕದ ಎಷ್ಟು ಜಿಲ್ಲೆಗಳನ್ನು ಆಯ್ಕೆ ಮಾಡಲಾಗಿದೆ ಪ್ರಾರಂಭಿಕವಾಗಿ ಅಂತಕ್ಕಂಥದ್ದು ಈ ಯೋಜನೆ ನೋಡೋದಾದರೆ ಸ್ನೇಹಿತರೆ ಅಪೌಷ್ಟಿಕತೆ ಅಂತಕ್ಕಂಥದ್ದು ನಮ್ಮ ಸ್ಪರ್ಧಾತ್ಮಕ ವಿಷಯಗಳಲ್ಲಿ ಬಹುಮುಖ್ಯವಾಗಿದೆ ಆದ್ದರಿಂದ ಈ ಒಂದು ಸರ್ಕಾರ ಈ ಒಂದು ಅಪೌಷ್ಟಿಕತೆಯನ್ನು ಹೋಗಲಾಡಿಸಬೇಕು ಎಂಬ ಉದ್ದೇಶದಿಂದ ಇವತ್ತು ಏನೇನು ಕೈಗೊಂಡಿದೆ ಎಷ್ಟು ಜಿಲ್ಲೆಗಳು ಪ್ರಾಯೋಗಿಕವಾಗಿ ಆಯ್ಕೆ ಮಾಡಿದೆ ಅಂದರೆ ಆಪ್ಷನ್ ಎ ಹದಿನಾಲ್ಕು ಜಿಲ್ಲೆಗಳನ್ನು ಆಪ್ಷನ್ ಬಿ ಹದಿನೆಂಟು ಜಿಲ್ಲೆಗಳನ್ನು ಆಪ್ಷನ್ ಸಿ ಮೂವತ್ತೊಂದು ಜಿಲ್ಲೆಗಳನ್ನು ಆಪ್ಷನ್ ಡಿ ಇಪ್ಪತ್ತೈದು ಜಿಲ್ಲೆಗಳನ್ನು ಸ್ನೇಹಿತರೆ ಹಾಗಾದರೆ ಪ್ರಾಯೋಗಿಕ ಎಷ್ಟು ಜಿಲ್ಲೆಗಳನ್ನು ಆಯ್ಕೆ ಮಾಡ್ಕೊಂಡಿದೆ ಅಪೌಷ್ಟಿಕ ಕರ್ನಾಟಕ ಎಂಬ ಯೋಜನೆಗಂದರೆ ಸರಿಯಾದ ಉತ್ತರ ಹದಿನಾಲ್ಕು ಜಿಲ್ಲೆಗಳು ನೋಡಿ ಅಪೌಷ್ಟಿಕತೆಯಿಂದ ಎಷ್ಟೋ ಮಕ್ಕಳು ಇವತ್ತು ಆ ರಿಕೇಡ್ಸು ಹಲವಾರು ರೋಗಗಳಿಂದ ಇವತ್ತು ಮಕ್ಕಳು ಸಾವನ್ನಪ್ಪುತ್ತಿದ್ದಾರೆ ಅದಕ್ಕೋಸ್ಕರ ಇದು ಅತ್ಯಂತ ಗಂಭೀರ ಸ್ಥಿತಿಯಾಗಿದೆ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಅಪೌಷ್ಟಿಕ ಕರ್ನಾಟಕ ಎಂಬ ಹದಿನಾಲ್ಕು ಜಿಲ್ಲೆಗಳಲ್ಲಿ ಪ್ರಾರಂಭಿಕವಾಗಿ ಪ್ರಾರೋಗಿಸಿದೆ ಹಾಗಾದರೆ ಇದು ಪ್ರಮುಖವಾಗಿ ನೋಡೋದಾದರೆ ಅಪೌಷ್ಟಿಕತೆ ನಿವಾರಿಸಲು ಪ್ರಾಯೋಗಿಕವಾಗಿ ರಾಜ್ಯದ ಹದಿನಾಲ್ಕು ಜಿಲ್ಲೆಗಳಲ್ಲಿ ಅಕ್ಕಿಯೊಂದಿಗೆ ಪೋಷಕಾಂಶಗಳಾದ ಕಬ್ಬಿಣದ ಫೋಲಿಕ್ ಆಮ್ಲ ವಿಟಮಿನ್ ಬಿ ಟ್ವೆಲ್ವ್ ಸೇರ್ಪಡೆಗೊಳಿಸಿದ ಸಾರವರ್ಧಿತ ಅಕ್ಕಿಯನ್ನು ನೈಂಟಿ ಸಾವಿರವರ್ಧಿತ ಅಕ್ಕಿಯನ್ನು ತೊಂಬತ್ತ್ಮೂರು ಕೋಟಿ ರು ವೆಚ್ಚದಲ್ಲಿ ಈ ಒಂದು ಯೋಜನೆ ವಿಸ್ತರಿಸಲಾಗುವುದು ಎಂಬ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಸಾರ್ ಕರ್ನಾಟಕ ಸರ್ಕಾರ ಜಾರಿಗೊಳಿಸಿದೆ ಆದ್ದರಿಂದ ಈ ರೀತಿ ನಾವು ಒಟ್ಟಾರೆಯಾಗಿ ನೋಡೋದಾದರೆ ಪ್ರಮುಖವಾಗಿ ಇಲ್ಲಿವರೆಗೂ ನಾವು ಟಾಪ್ ಟೆನ್ ಯೋಜನೆಗಳನ್ನು ಕುರಿತು ಚರ್ಚೆ ಮಾಡಿದ್ದೇವೆ ಮುಂದಿನ ಕ್ಲಾಸ್ನಲ್ಲಿ ನಾವು ಪ್ರಮುಖವಾಗಿ ಇತ್ಯಾದಿಯಾಗಿರ್ತಕ್ಕಂಥ ಪರ್ವತಮಾಲಾ ಯೋಜನೆ ಅಂದರೇನು ಅಮೃತ ಮುನ್ನಡೆ ಅಂದರೇನು ನೋಡಿ ಕಲಿ ಮಾಡಿ ತಿಳಿ ಅದೇ ರೀತಿಯಾಗಿ ಎರಡನೇ ಆಡಳಿತ ಸುಧಾರಣಾ ಆಯೋಗ ಗದಗ ಗೆಲುವಿಗಿನ ನೂತನ ರೈಲು ಮಾರ್ಗ ದೀನ್ ದಯಾಳ್ ಉಪಾಧ್ಯಾಯ ಸೌಹಾರ್ದ ವಿದ್ಯಾರ್ಥಿ ನಿಲಯ ಕಂದಾಯ ದಾಖಲೆ ಮನೆಗೆ ಬಾಗಿಲಿಗ ಯೋಜನೆ ಜನಸೇವಕ ಅಂದ್ರೇನು ಜನಸ್ಪಂದನ ಯೋಜನೆ ಅಂದ್ರೇನು ಅದೇ ರೀತಿಯಾಗಿ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳು ಯಾವ್ಯಾವ ಇಂದಿರಾ ಗಾಂಧಿ ಆಗಿರ್ಬೋದು ಸುರಕ್ಷಾ ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು ಅದೇ ರೀತಿಯಾಗಿ ಪ್ರಮುಖವಾಗಿ ವಿವೇಕಾನಂದ ಯುವಕರ ಗುಂಪು ರಚಿಸಿದ ಈ ಬಜೆಟ್ನಲ್ಲಿ ಮತ್ತು ವಿದ್ಯಾನಿಧಿ ಯೋಜನೆ ಇವತ್ತು ಹಲವಾರು ಟ್ಯಾಕ್ಸಿ ಚಾಲಕರ ಮಕ್ಕಳು ಸಹ ವಿಸ್ತರಿಸಲಾಗಿದೆ ಯಶಸ್ವಿ ಯೋಜನೆ ಮತ್ತೆ ಪುನಃ ಜಾರಿಗೊಳಿಸಿದೆ ನಮ್ಮ ಕ್ಲಿನಿಕ್ ಅಂತಕ್ಕಂಥ ಮತ್ತೊಂದು ಪ್ರಮುಖವಾಗಿ ದೇಶದಲ್ಲಿ ರಾಜ್ಯದಲ್ಲಿ ಆರೋಗ್ಯವನ್ನು ವೃದ್ಧಿಸಲಿಕ್ಕೆ ಯೋಜನೆಗಳು ಕೈಗೊಳ್ಳಲಾಗಿದೆ ಅದರ ಜೊತೆಗೆ ಮಹಿಳಾ ಸ್ವಾಸ್ಥ್ಯ ಕೇಂದ್ರಗಳನ್ನು ಸಹ ಸ್ಥಾಪಿಸಲಾಗಿದೆ ಈ ಎಲ್ಲ ಯೋಜನೆಗಳ ಕುರಿತು ಪಾರ್ಟ್ ಬಿ ಯಲ್ಲಿ ನಿರೀಕ್ಷಿಸೋಣ ಇಲ್ಲಿಯವರೆಗೂ ಹಲವಾರು ಟಾಪ್ ಟೆನ್ ಯೋಜನೆಗಳನ್ನು ನೋಡಿದ್ದೀವಿ ಈ ಮುಂದಿನ ಕ್ಲಾಸ್ನಲ್ಲಿ ಆ ಯೋಜನೆಗಳ ಕುರಿತು ನಿರೀಕ್ಷಿಸೋಣ ಕೊನೆಯದಾಗಿ ನಾವು ಈ ಎಲ್ಲ ಯೋಜನೆಗಳು ತಿಳಿದುಕೊಂಡಾಗ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಗಳಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಪ್ರತಿಯೊಂದು ಯೋಜನೆಯು ಇವತ್ತು ಕೇಂದ್ರದಾಗಿರ್ಬೋದು ರಾಜ್ಯದಾಗಿರ್ಬೋದು ಕೇಂದ್ರ ಸಹ ಬಜೆಟ್ನ ಪ್ರಮುಖ ಯೋಜನೆಗಳಾಗಿರ್ಬೋದು ರಾಜ್ಯ ಬಜೆಟ್ನ ಪ್ರಮುಖ ಯೋಜನೆಗಳಾಗಿರ್ಬೋದು ಈ ಎಲ್ಲ ಯೋಜನೆಗಳನ್ನು ನಾವು ನೋಟ್ಸ್ ಮಾಡಿದುಕೊಳ್ಳುವ ಮೂಲಕ ಪಟ್ಟಿಯನ್ನು ಮಾಡಿದುಕೊಳ್ಳುವ ಮೂಲಕ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸಲು ಸಾಧ್ಯವಾಗುತ್ತದೆ ಎಂದು ಹೇಳುತ್ತಾ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ